ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ಒಕ್ಕಲಿಗರ ಸಂಘ, ತಾಲೂಕು ಒಕ್ಕಲಿಗ ನೌಕರರ ಸಂಘ, ಶ್ರೀ ಕಾಲಭೈರವೇಶ್ವರ ಮಹಿಳಾ ಒಕ್ಕಲಿಗರ ಸಂಘ ಹಾಗೂ ಕೆಂಪೇಗೌಡ ಯುವಸೇನೆಯ ಸಂಯುಕ್ತಾಶ್ರಯದಲ್ಲಿ ಜೂನ್ 27ರಂದು ಪಟ್ಟಣದ ಕೆ ಹಿರಣ್ಯ ರಂಗಮಂದಿರದ ಆವರಣದಲ್ಲಿ ನಾಡಪ್ರಭು ಕೆಂಪೇಗೌಡ ಅವರ 513ನೇ ಜಯಂತ್ಯೋತ್ಸವ ಹಾಗೂ ಒಕ್ಕಲಿಗರ ಹಬ್ಬವನ್ನು ಆಚರಿಸಲಾಗುವುದು ಎಂದು ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಪಿಎಚ್ ಧನಪಾಲ್ ಜಿಪಿಆರ್ ಪಬ್ಲಿಕ್ ನ್ಯೂಸ್ಗೆ ಮಾಹಿತಿ ನೀಡಿದರು. ತಾಲೂಕಿನ ದಬ್ಬೇಘಟ್ಟ ಗ್ರಾಮ ಪಂಚಾಯತಿ ಸಭಾಭವನದಲ್ಲಿ ದಬ್ಬೇಘಟ್ಟ ಗ್ರಾಮ ಹಾಗೂ ಆಸುಪಾಸಿನ ಒಕ್ಕಲಿಗ ಮುಖಂಡರುಗಳ ಜೊತೆ ಸಭೆ ನಡೆಸಿದ ಬಳಿಕ ಮಾತನಾಡಿದ ಧನಪಾಲ್, ಸಮಾರಂಭ 27ರ ಸೋಮವಾರ ಬೆಳಿಗ್ಗೆ 19:30ಕ್ಕೆ ಪ್ರಾರಂಭವಾಗಲಿದೆ. ಜಯಂತ್ಯೋತ್ಸವದ ಸಲುವಾಗಿ ಬೃಹತ್ ಪ್ರೈಕ್ರಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಯುವಕರು ಹಾಗೂ ಜನಾಂಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಮಾರಂಭವನ್ನು ಯಶಸ್ಸುಗೊಳಿಸಬೇಕೆಂದು ಮನವಿ ಮಾಡಿದರು. ಭೈರವೈಕ್ಯ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯಾನುಗ್ರಹದಿಂದ ಪರಮ ಪೂಜ್ಯ ಡಾಕ್ಟರ್ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳ ಕೃಪಾಶೀರ್ವಾದಗಳೊಂದಿಗೆ ಶ್ರೀಮಠದ ಕಾರ್ಯದರ್ಶಿ ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯುವ ಜಯಂತ್ಯೋತ್ಸವದಲ್ಲಿ ಜಾನಪದ ಕಲಾ ಪ್ರಕಾರಗಳು ಹಾಗೂ ಸಿಡಿಮದ್ದಿನ ಚಮತ್ಕಾರದೊಂದಿಗೆ ನಾಡಪ್ರಭು ಶ್ರೀ ಕೆಂಪೇಗೌಡ ಅವರ ಭಾವಚಿತ್ರವನ್ನು ಭವ್ಯ ಮೆರವಣಿಗೆಯಲ್ಲಿ ಕೆ ಹಿರಣ್ಯ ರಂಗಮಂದಿರಕ್ಕೆ ತರಲಾಗುವುದು ಎಂದು ಮಾಹಿತಿ ನೀಡಿದರು. ಸಮಾರಂಭವನ್ನು ಯಶಸ್ವಿಗೊಳಿಸಲು ಜನಾಂಗಕ್ಕೆ ಮುಖಂಡರುಗಳಿಗೆ ಮನವಿ ಮಾಡಿದರು. ಸಭೆಯಲ್ಲಿ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ಹಾಗೂ ಸ್ಥಳೀಯ ಮುಖಂಡರುಗಳು ಭಾಗಿಯಾಗಿದ್ದರು. 27/6/2022 ಸೋಮವಾರ ದಿವಸ ಬೆಳಗ್ಗೆ 10:30ಕ್ಕೆ ಸರಿಯಾಗಿ ತುರುವೇಕೆರೆ ಪಟ್ಟಣದಲ್ಲಿ ನಾವು ಒಂದು ಇದನ್ನು ರ್ಯಾಲಿಯನ್ನು ಮಾಡೋದ್ರ ಮೂಲಕ ಮೊದಲನೇದಾಗಿ 9:30ವರೆಯಲ್ಲಿ ಪ್ರೇರಣೆ ಪಡೆಯುವಂಥದ್ದು ಈ ಎಲ್ಲ ಕೆಲಸಗಳನ್ನು ಈ ಸಮಾಜ ಮಾಡ್ತಾ ಇದೆ. ದಯಮಾಡಿ ಎಲ್ಲರೂ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ವಿಶೇಷವಾಗಿ ಯುವಕರು ಈ ಬೈಕ್ ರ್ಯಾಲಿ ಮಾಡೋದ್ರ ಮೂಲಕ ಎಲ್ಲರೂ ಈಗ ಅದನ್ನು ಅಪೇಕ್ಷೆ ಪಡ್ತಿದ್ದಾರೆ. ಈಗಾಗಲೇ ಬಾಣಸಂದ್ರಕ್ಕೆ ನೆನೆ ಹೋಗಿ ಬಂದ್ವಿ, ಬಾಣಸಂದ್ರ ನಾವು 200 ಬೈಕ್ನಲ್ಲಿ ಬರ್ತೀವಿ ಅಂತ ಹೇಳ್ತಾರೆ. ದಬ್ಬೆಗೇಟ ಹೋಬಳಿ ಅಂದರೂ ಅಷ್ಟೇ, ಈಗಾಗಲೇ ನಮ್ಮ ಗುರೇಗೌಡರು ಇವರು ನಮ್ಮ ಕೆಂಪೇಗೌಡರು ನಂಜೇಗೌಡರು ಎಲ್ಲ ಮತ್ತು ಗೌಡಪ್ಪನವರು ಎಲ್ಲರೂ ಶೇಖರ್ ಎಲ್ಲರೂ ಸೇರಿ ಈಗ ತೀರ್ಮಾನ ಮಾಡಿದ್ದಾರೆ. ನಮ್ಮ ಗುರೇಗೌಡರು ಎಲ್ಲ ಸೇರಿ ಖಂಡಿತ ನಾವು ಅದೇ ಮಟ್ಟದಲ್ಲಿ ಬರ್ತೀವಿ ಅಂತ ಹೇಳಿದ್ದಾರೆ. ನಾವು ನಿಮ್ಮನ್ನು ನಿರೀಕ್ಷೆಯಲ್ಲಿದ್ದೀವಿ ಸರ್. ನೀವೆಲ್ಲರೂ ಬನ್ನಿ, ಎಸ್ಎಸ್ ಮಾಡಿ, ಇದೆಲ್ಲ ಆದಮೇಲೆ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಊಟದ ವ್ಯವಸ್ಥೆ ಇದೆ, ಎಲ್ಲರೂ ಊಟ ಮಾಡಿಕೊಂಡು ಬನ್ನಿ ಅಂತ ಹೇಳ್ತಾ ನಿಮ್ಮೆಲ್ಲರೂ ಮತ್ತೊಮ್ಮೆ ಕೈ ಮುಗಿದು ಕೇಳ್ತಾ ಇದ್ದೀವಿ, ದಯಮಾಡಿ ಬನ್ನಿ, ಇದನ್ನು ಸಹಕರಿಸಿ ಅಂತ ಕೇಳ್ತಾ. ಸಮಾರಂಭದ ಸ್ಥಳ ಬಂದು ಇದು ಬಯಲು ರಂಗಮಂದಿರ, ಹಿರಣ್ಯ ಬಯಲು ರಂಗಮಂದಿರ. ಎಷ್ಟು ಜನ ಸೇರ್ಬೋದು ಸರ್? ನಾವು ನಿರೀಕ್ಷೆ ಒಂದು 5,000 ಜನ ನಾವು ನಿರೀಕ್ಷೆ ಮಾಡಿದ್ದೀವಿ. ಖಂಡಿತ ಅದು ಆಗುತ್ತೆ, ಈ ಸರಿ ಖಂಡಿತ ಆಗುತ್ತೆ. ಹಾಗಾಗಿ ನೀವು ಎಲ್ಲರೂ ಸಹಕರಿಸಿ ಅಂತ ಕೇಳ್ತಾ. ಹಲೋ 27/6/2022 ಸೋಮವಾರ ದಿವಸ ಬೆಳಗ್ಗೆ 10:30ಕ್ಕೆ ಸರಿಯಾಗಿ ತುರುವೇಕೆರೆ ಪಟ್ಟಣದಲ್ಲಿ ನಾವು ಒಂದು ಇದನ್ನು ರ್ಯಾಲಿಯನ್ನು ಮಾಡೋದ್ರ ಮೂಲಕ ಮೊದಲನೇದಾಗಿ 9:30ವರೆಯಲ್ಲಿ